ನಮ್ಮ ವಂಶಕ್ಕೆ ಸೇರಬೇಕಾಗಿರೋ ನಾಗಮಣಿನ ನಾನು ನನ್ನ ವಶಕ್ಕೆ ಪಡ್ಕೊಂಡೆ ಪಡ್ಕೋತೀನಿ ಅದನ್ನ ತಡೆಯೋದಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ ಹುಣ್ಣಿಮೆ ಬೆಳಕಿಗಿಂತನೂ ಬೆಳಕು ಜಾಸ್ತಿ ನೀವು ನಿಮ್ಮ ಮಗ ಬೇಕು ಅಂತ ಬಂದಿದ್ದೀರಾ ಆದರೆ ನಿಮ್ಮ ಮಗ ನಿಮಗೆ ಸಿಗೋದು ಕಷ್ಟ ಶಾಸ್ತ್ರಿಗಳೇ ಆಶೀರ್ವಾದ ಮಾಡೋ ಬಾಯಲ್ಲಿ ಅಪಶಕುನ ಬಂದ್ರೆ ಹೇಗೆ ಹೇಳಿ ಕಟು ಸತ್ತಿಗಳು ಅಪಶಕುನದ ಹಾಗೆ ಕೇಳುತ್ತೆ ತಾಯಿ ನೋಡಿ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ಅದು ಏನು ಅಂತ ಬಿಡಿಸಿ ಹೇಳಿ ಅರ್ಜುನ್ ಅಮೃತನ ತುಂಬಾ ಪ್ರೀತಿಸುತ್ತಾನೆ ಅದು ನಿಮಗೂ ಗೊತ್ತು ಅವನು ಅಮೃತನ ಬಿಟ್ಟು ನಿಮ್ಮ ಜೊತೆ ಬರೋದಿಲ್ಲ ಅವರೆಲ್ಲಿದ್ದಾರೆ ಅಂತ ಹೇಳಿ ಶಾಸ್ತ್ರಿಗಳೇ ನಾನು ಅಮೃತನ ಜೊತೆ ಹೋರಾಡಿ ನನ್ನ ಮಗನ ನಾನು ವಾಪಸ್ ಕರ್ಕೊಂಡು ಬಂದೆ ಬರ್ತೀನಿ ಅದು ಅಷ್ಟು ಸುಲಭ ಅಲ್ಲ ತಾಯಿ ಪ್ರೀತಿ ವಾತ್ಸಲ್ಯದ ಮುಂದೆ ಯಾವುದು ಕಷ್ಟ ಅಲ್ಲ ಶಾಸ್ತ್ರಿಗಳೇ ಯಾವುದು ಕಲ್ಲಾಗಿ ನಿಲ್ಲೋದಿಲ್ಲ ನೀವು ನಿಮ್ಮ ಮಗನ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿದ್ರೆ ಎಂತವರು ಮಿತ್ತಾರೆ ಅವರಿಬ್ಬರು ಎಲ್ಲಿದ್ದಾರೆ ಅಂತ ನಾನು ನಿಮಗೆ ಹೇಳ್ತೀನಿ ಆದರೂ ನೀವು ಅವನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಯಾಕೆ ಶಾಸ್ತ್ರಿಗಳೇ ಈ ಅರ್ಜುನ್ ನಾಗರೂಪದಲ್ಲಿದ್ದಾನೆ ಈಗ ನೀವು ಅವನ ಮುಂದೆ ಹೋದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ ಹಾಗಂತ ನಾನು ಅವನಿಂದ ದೂರ ಇರೋದಕ್ಕೆ ಸಾಧ್ಯನೇ ಇಲ್ಲ ಶಾಸ್ತ್ರಿಗಳೇ ಅವನ ನಾಗಿಣಿಯಿಂದ ದೂರವಾಗಿ ನಮ್ಮ ಮನೆ ಮಗನಾಗಿ ವಾಪಸ್ ಬಂದ್ರೆ ನನಗೆ ಅಷ್ಟೇ ಸಾಕು ಅದಕ್ಕೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ ಹೇಳಿ ಶಾಸ್ತ್ರಿಗಳೇ ನನ್ನ ಮಗನಿಗೋಸ್ಕರ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನಾನು ಆ ಕೆಲಸನ ಮಾಡ್ತೀನಿ ನಾನು ಹೇಳೋ ಕೆಲಸ ಸ್ವಲ್ಪ ಅದೇ ರೀತಿ ಇದೆ ಅಂದ್ರೆ ಈಗ ನೀವು ಅರ್ಜುನ್ ಅಮೃತ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಅಮೂಲ್ಯವಾದ ವಸ್ತು ಇದೆ ಅದನ್ನ ನೀವು ಅವರ ಕಣ್ಣ ತಪ್ಸಿ ತಗೊಂಡು ಬರಬೇಕು ಹಾಗ ತಂದ್ರೆ ನನ್ನ ಮಗ ನನಗೆ ಸಿಕ್ತಾನ ಶಾಸ್ತ್ರಿಗಳೇ ಪ್ರಯತ್ನ ನಮ್ಮದು ಫಲ ಕೊಡೋದು ಅದೇವರು ಆ ಅಮೂಲ್ಯವಾದ ವಸ್ತುನ ನಾನು ಹೇಗೆ ಕಂಡುಹಿಡಿಲಿ ಆ ವಸ್ತುನೆ ನಾನು ಇಲ್ಲಿದ್ದೀನಿ ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸುತ್ತೆ ಅರ್ಜುನ್ ಇರೋ ಕಡೆ ಒಂದು ಅಮೂಲ್ಯವಾದ ವಸ್ತು ಇರುತ್ತೆ ಆ ಅಮೂಲ್ಯವಾದ ವಸ್ತುನ ನೀವು ಮನೆಗೆ ತಗೊಂಡು ಹೋಗಿ ಇಟ್ಕೊಳ್ಳಿ ಶಾಸ್ತ್ರಿಗಳು ಹೇಳಿದ್ರು ಆ ಅಮೂಲ್ಯವಾದ ವಸ್ತುಗೂ ನನ್ನ ಮಗ ನನಗೆ ಸಿಗೋದಕ್ಕೂ ಏನು ಸಂಬಂಧ ಯಾಕೋ ಒಂದಕ್ಕೊಂದು ತಾಳೆನೇ ಆಗ್ತಾ ಇಲ್ಲ ಆ ಅಮೂಲ್ಯವಾದ ವಸ್ತುನ ನಾನು ಹೇಗೆ ಕಂಡುಹಿಡಿಲಿ ಕೇಳಿದಕ್ಕೆ ಆ ವಸ್ತುನೇ ನಾನು ಇಲ್ಲಿದ್ದೀನಿ ಅನ್ನೋ ಇರುವಿಕೆಯನ್ನು ತೋರಿಸತ್ತೆ ಅಂತ ಹೇಳಿದ್ರು ನನಗೆ ಹೇಗೆ ಗೊತ್ತಾಗುತ್ತೆ ಅದು ಶಾಸ್ತ್ರಿಗಳು ಹೇಳ್ದ ಹಾಗೆ ಆ ಅಮೂಲ್ಯವಾದ
ಅಲ್ಲಿ ಬೆಳಕು ಕಾಣಿಸ್ತಿದೆಯಲ್ಲ ಆ ಕಡೆ ಇರಿ. ಕೊನೆಗೂ ನಾಗಮಣಿ ನಮ್ ಕೈ ಸೇರೋ ಸಮಯ ಬಂದೇ ಬಿಡ್ತಲ್ಲ ಬಾಬಾ. ರುದ್ರ, ಸಡಗರಕ್ಕಿಂತ ಸಂಯಮ ಮುಖ್ಯ ಅಂತಾರೆ. ಸಂಯಮಕ್ಕೆ ಅಡಿಯಾಳು ಆಗಿರೋನು ಸಕಲಕ್ಕೂ ಒಡೆಯನಾಗ್ತಾನೆ ಅನ್ನೋದು ನೆನಪಿರಲಿ. ಕೈಗೆ ಸಿಕ್ಕಾಗಿ ಸಿಕ್ಕಿ ಕೈತಪ್ಪಿಯೋದ ಉದಾಹರಣೆ ನಮ್ಮಲ್ಲಿ ಸಾಕಷ್ಟಿದೆ ಬಾಬಾ. ಯಾಕೆ ಯಾವಾಗಲೂ ಹೀಗೆ ಋಣಾತ್ಮಕವಾಗಿ ಮಾತಾಡ್ತೀರಾ ನೀವು? ಇಲ್ಲ, ನಾನು ವಾಸ್ತವದಲ್ಲಿ ಜೀವಿಸೋದು, ವಾಸ್ತವಕ್ಕೆ ಬಾಳೋದು. ಇಲ್ಲ ಬಾಬಾ, ನೀವೇನೇ ಹೇಳಿದ್ರು ಸಹ ಈ ಸಲ ನಾಗಮಣಿ ನಮ್ಮ ಕೈಯಿಂದ ಜಾರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕೆಲವು ದಿನಗಳ ಹಿಂದೆ ಅದು ನನ್ನ ಕೈವಶದಲ್ಲಿತ್ತು. ಆಗ ನನ್ನನ್ನು ಹಿಡಿಯೋರು ತಡೆಯೋರು ಯಾರೂ ಇರಲಿಲ್ಲ. ಈ ಪ್ರಪಂಚಕ್ಕೆಲ್ಲ ನಾನೇ ಸರ್ವಾಧಿಕಾರಿ, ಸರ್ವಶಕ್ತ ಅಂತ ಅನ್ನಿಸ್ತಾ ಇತ್ತು. ಆದರೆ ಗೊತ್ತಿಲ್ಲ, ಯಾರು ಕಣ್ಣು ಬಿತ್ತೋ ಏನೋ, ಆ ನಾಗಮಣಿ ನನ್ನಿಂದ ದೂರ ಆಯಿತು. ಅದು ಹಾಗೆ ದೂರ ಆದ್ಮೇಲೆನೆ ಅರ್ಜುನ್ ದೇಹದಲ್ಲಿ ಲೀನವಾಗಿತ್ತು. ನಾಗಮಣಿ ಬರೀ ನಿನ್ನ ವಶದಲ್ಲಿ ಮಾತ್ರ ಅಲ್ಲ ಇದ್ದಿದ್ದು, ನನ್ನ ವಶದಲ್ಲೂ ಇತ್ತು. ಅದರಿಂದ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ, ಏನೇನೆಲ್ಲ ಪಡ್ಕೋಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದರೆ ನಾಗಮಣಿ ನನ್ನ ಕೈಯಿಂದ ತಪ್ಪೋಯ್ತು. ಅದನ್ನು ಪಡ್ಕೋಬೇಕು ಅಂತ ಹೇಳಿ ಅದ್ರ ಹಿಂದೆ ಬಿದ್ದ ಮೇಲೆ ಆ ಅಮೃತ ನನ್ನನ್ನು ಕೊಂದಿದ್ದು. ಸಾಕು ಮಾಡ್ತೀರಾ ನಿಮ್ಮ ಭೂತಕಾಲದ ಪ್ರಲಾಪವನ್ನ? ನಿನ್ನೆ ಸುಟ್ಟೋಗಿರೋ ಬೂದಿ, ನಾಳೆ ಸಿಗದೇ ಇರೋ ಆದಿ, ಇವತ್ತು ಈ ಕ್ಷಣ ಮಾತ್ರ ನಮ್ಮ ಕೈಯಲ್ಲಿರೋ ನಿಧಿ. ಬುದ್ಧಿವಂತನಾದವನು ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಸದುಪಯೋಗ ಪಡಿಸ್ಕೋಬೇಕು. ನಿಮ್ಮ ಹಾಗೆ ಭೂತಕಾಲದಲ್ಲಿ ಮುಳುಗೋಗ್ಬಾರ್ದು ಬಾಬಾ. ನಾಗಮಣಿ ಬೇರೆಯವರ ಪಾಲಿಗೆ ಕೇವಲ ಒಂದು ಮಣಿಯಾಗಿರಬಹುದು ಅಷ್ಟೇ, ಆದರೆ ನಮ್ಮ ಪಾಲಿಗೆ ಅನಂತ ಪದ್ಮನಾಭನ ನಿಧಿಗಿಂತಲೂ ದೊಡ್ಡದು. ಅಂಥದ್ದು ನಮ್ಮ ಕೈ ತಪ್ಪು ಹೋಗಿತ್ತಲ್ಲ ಅಂತ ನೋವು ನಮಗೆ. ನೋವನ್ನು ನೆನೆಸ್ಕೊಂಡು ಕುಗ್ಗ ಹೋಗೋದು ಮನುಷ್ಯನ ಲಕ್ಷಣ ಅಲ್ಲ, ಅದನ್ನು ಮೆಟ್ಟಿ ನಿಲ್ಲೋದು ಮನುಷ್ಯನ ಲಕ್ಷಣ, ಜಾಣತನ. ನಿಮ್ಮ ನಿಮ್ಮ ಬಗ್ಗೆ ಮಾತಾಡ್ಕೊಂಡು ಇಲ್ಲೇ ಇರ್ತಿರೋ ಅಥವಾ ನಾಗಮಣಿ ತೆಗೆಯೋದಕ್ಕೆ ನನ್ನ ಜೊತೆ ಬರ್ತಿರೋ? ಇಲ್ಲ ಬಾಬಾ, ನಿಮ್ಮ ಜೊತೆ ಬರ್ತೀನಿ. ಹಾಗಾದ್ರೆ ಬನ್ನಿ. ಇದ್ರಲ್ಲಿ ಯಾರು ಅರ್ಜುನ್, ಯಾರು ಅಮೃತ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ? ಅಪಾಯದ ಮುನ್ಸೂಚನೆ, ಭೈರವ, ವಿಷ್ಣು, ರುದ್ರ ಎಲ್ಲರೂ ಅಲ್ಲೇ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತೋದ್ರೆ ಅವರೆಲ್ಲ ನಾಗಮಣಿ ಸಮೀಪಿಸಿ ನಾಗಮಣಿಯನ್ನ ವಶಪಡಿಸ್ಕೊಂಡ್ರು ಪಡಿಸ್ಕೋಬಹುದು. ಹಾಗೇನಾದ್ರೂ ಆದರೆ ನಾನು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡತ್ತೆ. ಹಾಗಾಗ್ಬಾರ್ದು. ಇಲ್ಲ, ಅವ್ರನ್ನ ನಾನು ದಾರಿ ತಪ್ಪಿಸ್ಲೇಬೇಕು, ದಾರಿ ತಪ್ಪಿಸ್ಲೇಬೇಕು. ಒಂದು ವೇಳೆ ಹೇಮಮ್ಮನ ಕೈಗೆ ಆ ನಾಗಮಣಿ ಸಿಕ್ಕಿದ್ರು, ಇವರೆಲ್ಲ ಸೇರಿ ಅವರಿಗೇನಾದರೂ ಅಪಾಯ ಮಾಡಿ ಆ ನಾಗಮಣಿಯನ್ನು ವಶಪಡಿಸ್ಕೊಂಡ್ರು ಪಡಿಸ್ಕೋಬೋದು. ಹಾಗಾಗಿ ನಾನು ಬಿಡಬಾರ್ದು. Thank you.
ಬದುಕಿದ್ದಾಗೆ ಯಾಕೆ ಕತ್ತಲಾಗೋಯ್ತು? ಆಶ್ಚರ್ಯ, ಪರಮಾಶ್ಚರ್ಯ. ನಾಗಮಣಿ ಶಕ್ತಿ ಇದ್ದಕ್ಕಿದ್ದಾಗೆ ಕ್ಷೀಣ ಆಗೋದಂದ್ರೆ ಏನ್ ಅರ್ಥ? ಅಂದ್ರೆ ಇದರ ಹಿಂದೆ ಯಾರಾದರೂ ಕುತಂತ್ರಿಗಳ ಕೈವಾಡ ಇದೆ ಅಂತೀರಾ ಬಾಬಾ? ಇಲ್ಲ, ಆತ್ರಾತ್ರವಾಗಿ ಯಾವುದೇ ನಿರ್ಧಾರ ತಗೊಳ್ಳೋಕೆ ಆಗೋದಿಲ್ಲ. ಬಾಬಾ ಅಲ್ಲಿ ನೋಡಿ ಬಾಬಾ, ನಾಗಮಣಿ ಬೆಳಕು ಆವಾಗಲೇ ಕಾಣಿಸ್ತಾ ಇದ್ದಿದ್ದು ಈ ಕಡೆಯಿಂದ, ಆದ್ರೆ ಈಗ ಇದೇನಿದೆ ಈ ಕಡೆಯಿಂದ ಕಾಣಿಸ್ತಾ ಇದೆ. ಬಾಬಾ, ನಾಗಮಣಿನ ಇಲ್ಲಿಂದ ಅಲ್ಲಿಗೆ ಯಾರೋ ತಗೊಂಡು ಹೋಗಿದ್ದಾರೆ ಅನ್ಸುತ್ತೆ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನಾಗಮಣಿಗೋಸ್ಕರ ಇಡೀ ನನ್ನ ಜೀವನವನ್ನೇ ತೆಗೆದು ಬಿಟ್ಟಿದ್ದೀನಿ. ಕೃತಕ ಬೆಳಕು ಯಾವುದು, ನಾಗಮಣಿ ಬೆಳಕು ಯಾವುದು ಅನ್ನೋದು ನನಗ್ ಗೊತ್ತಾಗೋದಿಲ್ಲ. ಬನ್ನಿ ಆ ಕಡೆಗೆ. ಹೇಮಮ್ಮ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಮೊದಲು ಆ ನಾಗಮಣಿಯನ್ನ ತಗೊಂಡು ಅಲ್ಲಿಂದ ಹೋಗಿ. ಅರ್ಜುನ್ ಅಮೃತನ ಒಂದ್ಸಲ ಮಾತಾಡಿಸ್ಲ? ಹೇಮಮ್ಮ, ನಾನ್ ನಿಮಗೆ ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಮೊದಲು ಆ ನಾಗಮಣಿಯನ್ನ ತಗೊಂಡು ಅಲ್ಲಿಂದ ಹೊರಡಿ. ಹೇಮಮ್ಮ, ಆ ನಾಗಮಣಿಯನ್ನ ನೀವು ಪಡ್ಕೊಳ್ಳೋದಕ್ಕೂ ಮೊದಲು ಆ ನಾಗಮಣಿ ಮೇಲೆ ಸಗಣಿನೋ ಮಣ್ಣನ್ನು ಹಾಕಿ ಆಮೇಲೆ ಅದನ್ನು ನೀವು ವಶ ಮಾಡ್ಕೊಳ್ಳಿ. ಆಯ್ತು ಶಾಸ್ತ್ರಿಗಳೇ. ಸಗಣಿ ಹಾಕಾಯ್ತು, ಹೀಗಿದ್ರೆ ಸುರಕ್ಷಿತವಾಗಿ ಮನೆಗೆ ತಗೊಂಡು ಹೋಗ್ಬೇಕಾ? ತಗೊಂಡು ಹೋಗುವಾಗ ಹಾವುಗಳು ನನ್ನ ಮೇಲೆ ಪ್ರಹಾರ ಮಾಡದೆ ಇರೋ ಹಾಗೆ ನೀನೇ ನೋಡ್ಕೊಳ್ಳಪ್ಪ ದೇವ್ರೆ. ಪಂಚಾಶಿ ನಿಷ್ಕಲಂಕೋಹಂ ನಿಜ ಪೂರ್ಣ ಬೋಧಹಂ. ಸುತ್ತಮುತ್ತ ನಾನು ಅರ್ಜುನ್ ಅವ್ರ ಜೊತೆ ನೃತ್ಯದಲ್ಲಿ ತೊಡಗಿದಾಗ ಯಾರೋ ಬಂದು ನಾಗಮಣಿನ ಕತ್ಕೊಂಡು ಹೋಗಿದ್ದಾರೆ. ನಾಗಮಣಿನ ಇಲ್ಲಿಂದ ತಗೊಂಡು ಹೋಗುವಂತ ಧೈರ್ಯ ಮಾಡಿದವರು ಯಾರು? ನಾನು ಜೀವಂತವಾಗಿ ಉಳಿಸಲ್ಲ. ನಾಗಮಣಿ ಅರ್ಜುನ್ ಅವ್ರ ದೇಹದಿಂದ ಹೊರಗಡೆ ಬಂದ ತಕ್ಷಣ ನಾನು ತಗೋಬೇಕಾಗಿತ್ತು. ನಾನು ಅರ್ಜುನ್ ಅವ್ರ ಜೊತೆ ನೃತ್ಯ ಮಾಡಿ ಮೈ ಮರ್ತೆ. ಯಾಕೆ ಮರ್ತೆ?
ಯಾರೇ ತಗೊಂಡ್ ಹೋಗಿದ್ರು ಸರಿ, ಇಲ್ಲಿಂದ ಹೆಚ್ಚು ದೂರ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಪತ್ತೆ ಮಾಡ್ತೀನಿ ಯಾರು ಅಂತ, ಪತ್ತೆ ಮಾಡ್ತೀನಿ. ಕೊಂದದ್ದು ಸರಿ ಪರಮೇಶ್ವರ, ನಿನ್ನ ಸ್ವತ್ತಾದ ನಾಗಮಣಿನ ತಂದೆ ತರ್ತೇನೆ. ಕೈಗೆ ನನ್ ಸಿಕ್ಕ ಹಾಕೊಂಡ್ರೆ ನನ್ ಮೇಲೆ ಪ್ರಹಾರ ಮಾಡಿ ನನ್ ಜೀವನ ತೆಗೆದ್ ಬಿಡ್ತಾಳೆ ಪರಮಾತ್ಮ. ಅವಳ ಕಣ್ಣಿಗೆ ನಾನು ಬೀಳದೆ ಇರೋ ಹಾಗೆ ನೋಡ್ಕೊಳಪ್ಪ. ನಿನ್ ನೂರ ಒಂದು ಈಡ್ಗಾಯಿ ಹೊಡೆದು ಹನ್ನೊಂದು ತುಪ್ಪ ದೀಪನ ಹಚ್ತೀನಿ. ಯಾರು ಯಾರು ನಾಗಮಣಿನ ಕತ್ಕೊಂಡು ಹೋಗಿದ್ದು? ಆಕಾಶ ಕೊಟ್ಟೋಯ್ತು ಅನ್ನೋ ಹಾಗಾಯ್ತು ನನ್ನ ಪರಿಸ್ಥಿತಿ. ಪರಮೇಶ್ವರ, ಏನಪ್ಪ ನಿನ್ನ ಪರೀಕ್ಷೆ? ನಾನು ನಾಗಮಣಿಗೋಸ್ಕರ ಎಲ್ಲೆಲ್ಲಿ ಅಂತ ಹುಡುಕ್ತಾ ಇದ್ದೆ, ಆದ್ರೆ ಅದು ನನ್ನ ಅರ್ಜುನವ್ರ ಒಳಗಡೆ ಇದ್ರು ಸಹ ನನಗ್ ಗೊತ್ತೇ ಆಗ್ಲಿಲ್ವಲ್ಲ. ಅರ್ಜುನವ್ರ ಒಳಗಡೆ ನಾಗಮಣಿ ಇದೆ ಅಂತ ಶಾಸ್ತ್ರಗಳಿಗೆ ಗೊತ್ತಿದ್ರು ಸಹ ಅವ್ರು ನನಗೆ ಹೇಳಲೇ ಇಲ್ಲ. ಕೊನೆಗೆ ನಾಗಮಣಿ ಅರ್ಜುನವ್ರ ಒಳಗಡೆನೆ ಇದೆ ಅಂತ ಗೊತ್ತಾಯ್ತು. ಅದು ಹೊರಗಡೆ ಬರೋದಕ್ಕೆ ನಾವಿಬ್ರು ನಾಗರೂಪದಲ್ಲಿ ಮಿಲನ ಆಗ್ಬೇಕು ಅಂತಾನು ಗೊತ್ತಾಯ್ತು. ಹಾಗೆ ಮಿಲನ ಆಗೋ ಸಂದರ್ಭದಲ್ಲಿ ನಾಗಮಣಿ ಹೊರಗಡೆ ಬಂತು, ಆದ್ರೆ ಅದು ನನ್ನ ವಶ ಆಗೋ ಸಮಯದಲ್ಲಿ ಯಾರು ಅದನ್ನ ಕತ್ಕೊಂಡು ಹೋದ್ರು. ನಾಗಮಣಿನ ಪಡ್ಕೊಳ್ಳೋ ಹೋರಾಟದಲ್ಲಿ ಯಾಕೆ ಈ ರೀತಿ ನನಗೆ ಪದೇ ಪದೇ ಸೋಲಾಗ್ತಾನೆ ಇದೆ? ನೀನ್ ಯಾಕ್ ಪ್ರತಿ ಸಲ ಸೋಲ್ತಾ ಇದ್ಯಾ ಗೊತ್ತಾ? ನಾಗಮಣಿ ಸೇರ್ಬೇಕಾಗಿರೋದು ನಿನ್ನ ವಾಸುಕಿ ವಂಶಕ್ಕಲ್ಲ, ನನ್ನ ತಕ್ಷಕ ವಂಶಕ್ಕೆ. ನೀನ್ ಎಷ್ಟೇ ಹಾರಾಡಿದ್ರು ಹೋರಾಡಿದ್ರು ನಾಗಮಣಿ ನಿನ್ನ ವಾಸುಕಿ ವಂಶಕ್ಕೆ ಸೇರೋದಿಲ್ಲ, ನನ್ನ ತಕ್ಷಕ ವಂಶಕ್ಕೆ ಸೇರೋದು. ಇದು ಸತ್ಯ ಸತ್ಯ ಸತ್ಯ.